ಭವನದ ಶೃಂಗಾರ ವೈಭವ ನವರತ್ನ ಖಚಿತವಾದ ಮಂಟಪಗಳು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತ ದೇವೇಂದ್ರನ ಸುರ ಸಂಪತ್ತನ್ನೇ ನಾಚಿಸುವಂತಿದೆಯಲ್ಲ ಈ ಮಾಧವನ ಭವನ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರ ನಗುತ್ತಿದೆ ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳಕ ಸುತ್ತಿದೆ ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರ ನಗುತ್ತಿದೆ ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳಕ ಸುತ್ತಿದೆ ದೇವಲೋಕಾದಿ ಲೋಕವ ಮೆರುಗು ಹೊರಗಿಳಿದಂತಿದೆ ದೇವಲೋಕಾದಿ ಲೋಕವ ಮೆರುಗು ಹೊರಗಿಳಿದಂತಿದೆ ಏನಿತು ಕೃಷ್ಣನ ಸರ್ಪದ ತಿರಿತನ ಏನಿತು ಕೃಷ್ಣನ ಸರ್ಪದ ತಿರಿತನ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಎತ್ತ ನೋಡಿದರತ್ತ ಮುತ್ತು ರತ್ನಗಳಿಟ್ಟು ಕೆತ್ತಲ್ಪಟ್ಟ ತಾಳುಗಂಬಗಳ ಸೊಬಗು ದೃಷ್ಟಿ ಬೀರಿದೊಡನೆ ಚಿತ್ತ ಚಾಂಚಲ್ಯ ಮೂಡಿಸುವ ಶಿಲಾಬಾಲಕಿಯರ ಭಾವಭಂಗಿಗಳ ಮಧುರ ಮಿಲನ ನಕ್ಷತ್ರಗಳಂತೆ ಪಳ ಪಳನೆ ಹೊಳೆಯುವ ನಯನ ಸಂಪಿಗೆ ಹೆಸರನ್ನೇ ನಾಚಿಸುವಂತಹ ನಾಸಿಕ ಬಳ್ಳಿಯಂತೆ ಬಳುಕುವ ನಡು ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ ಅದಂತಹ ಮಹಾಶಿಲ್ಪಿಯ ಕೈಚಾತುರ್ಯವಿರಬಹುದು ಜೀವಂತ ಸುಂದರಿಯರಂತೆ ಕಂಗೊಳಿಸುತ್ತಿರುವ ಈ ಶಿಲಾ ಬಾಲಕಿಯರನ್ನು ನೋಡುತ್ತಿದ್ದರೆ ಇವರನ್ನೊಂದು ಸಾರಿ ಬಿಗಿದಪ್ಪಲೆ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ
குருவம்ச குரதிலக கௌரவேஸ்வரா குருவம்ச குரதிலக கௌரவேஸ்வரா நவரத்ன கஜித சிம்மாசனாதீஸ்வரா குருவம்ச குரதிலக கௌரவேஸ்வரா நவரத்ன கஜித சிம்மாசனாதீஸ்வரா அகில சாம்ராஜ்ய சக்ரேஸ்வரா அகில சாம்ராஜ்ய சக்ரேஸ்வரா பலே பலே அகில சாம்ராஜ்ய சக்ரேஸ்வரா பலே பலே அகில சாம்ராஜ்ய சக்ரேஸ்வரா ரணதங்க தீதீர பிரச்சண்ட கௌரவகே ரணரங்க தீதீர பிரச்சண்ட கௌரவகே ஸ்வாகத ஸ்வாகத குருநந்தனா ஸ்வாகத ஸ்வாகத குருநந்தனா ஸ்வாகத வையா துரியோதனா ஸ்வாகத வையா துரியோதனா ஸ்வாகத ஸ்வாகத குருநந்தனா 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 ಕನಸೇ ಅಥವಾ ಕೃಷ್ಣನ ಮಾಯ ಏನಾದರೂ ನನ್ನನ್ನು ಆವರಿಸಿದೆಯೇ ಭಾವ ಪರವಶನಾದೆ ಭಾವ ಪರವಶನಾದೆ ನನಗೇತರ ಭ್ರಾಂತು ಸಸಾಗರ ಪೃಥ್ವಿಯನ್ನೇ ಏಕಕಾಲದಲ್ಲಿ ಶಾಸನ ಮಾಡಬಲ್ಲ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಶತ್ರು ಧ್ವಂಸ ಧುರೇಣ ಅಸ್ತಿರಾವತಿಯ ಮಣಿಮಕುಟ ಅಷ್ಟೈಶ್ವರ್ಯ ಸಂಪನ್ನ ಈ ಚಲದಂಕಮಲ್ಲ ದುರ್ಯೋಧನ ಸಾರ್ವಭೌಮನ ಅರಮನೆಗಿಂತಲೂ ಗೊಲ್ಲನ ಭವನವು ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ ಓಹೋ ಸಾತ್ಯಕಿ ಗೌರವೇಶ್ವರ ಸಾತ್ಯಕಿ ಎಲ್ಲಿ ನಿಮ್ಮ ಕೃಷ್ಣನು ಶ್ರೀಕೃಷ್ಣ ಪರಮಾತ್ಮನು ವಿಶ್ರಮಿಸುತ್ತಿರುವರು ನಿನ್ನೊಡನೆ ಒಂದು ಮಾತಿದೆ ಸಾತ್ಯಕಿ ಏನದು ಗೌರವೇಶ್ವರ ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು ಅದಕ್ಕೆ ನಾನೀಗ ಉತ್ತರ ಕೊಡಲು ಸಾಧ್ಯವಿಲ್ಲ ಗೌರವೇಶ್ವರ ಏಕೆ ಏಕೆ ಸಾಧ್ಯವಿಲ್ಲ ಸಾಧ್ಯಕ್ಕೆ ಏಕೆಂದರೆ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಅಧೀನರು ಶ್ರೀಕೃಷ್ಣ ಪರಮಾತ್ಮನಲ್ಲಿರುವ ನಾವು ಅಲ್ಲೇ ಇರುವೆವು ಸರಿಯಾದ ಮಾತು ಸಾತ್ಯಕಿ ನಿಮ್ಮ ಕೃಷ್ಣನು ನನ್ನ ಪಕ್ಷ ವಹಿಸಿದರೆ ಯಾದವ ಚೋಹಣಿ ಸೈನ್ಯದಳವೇ ನನ್ನ ಕೈ ಸೇರಿದಂತಲ್ಲವೇ ಸಂದೇಹವೇನು ಗುರುರಾಜ ಸೇರಿದಂತೆ ಈ ಭದ್ರಾಸನದಲ್ಲಿ ಕುಳಿತುಕೋ ಚಲದಂಕಮಲ್ಲ ಭೂಪಾಲಕನಾದ ನಾನು ಗೋಪಾಲಕನ ಪಾದದಡಿಯಲ್ಲಿ ಅಸಂಭವ ಅನಾವಶ್ಯಕ ನನಗೆ ಯೋಗ್ಯವಾದ ಪೀಠ
ನನಗದನ್ನು ಹೇಳಲು ಬಾಯಿಲ್ಲ, ನೀನೇ ನೋಡು ಪಾರ್ಥ. ಹೋಹೋ, ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ದುರ್ಯೋಧನೆಂದು ಶ್ರೀಕೃಷ್ಣ ಸಹಾಯವನ್ನು ಪಡೆಯುವನು, ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಾವು ಆತ್ಮೀಯರಲ್ಲವೆ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರು, ಅದು ನಮಗೆ ಆನಂದದ ವಿಷಯ. ಮಹಾರಾಜ ಯುಧಿಷ್ಠಿರ, ನಾವು ನಾಲ್ವರು ಸಹೋದರರು ಪಾಂಚಾಲಿಯ ಸಹಿತ ಚಿರದಿನ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ಶ್ರೀಕೃಷ್ಣನ ಆಶೀರ್ವಾದವು ಸದಾ ನಿನ್ನ ಮೇಲಿರಲಿ, ನಾನಿನ್ನು ಬರುವೆನು. ಅರ್ಜುನ, ನನ್ನನ್ನು ನೋಡಿ,
ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೈವದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುರೂಪವಾದ ಫಲವು ಅವರಿಗೆ ದೊರಕೇ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಿದರೆ ತಾನೇ ಹಲವಾರು ಮಂದಿ ಮಹಾರಾಜರ ಸಹಾಯ ದೊರಕುವುದು. ನಾನು ಬಂದಿದ್ದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿ ಓದಬೇಕೆಂಬ ಇಚ್ಛೆ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಪಾರ್ಥ, ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ಮರೆಯಬೇಡ ದುರ್ಯೋಧನ. ನಾನು ಮರೆತಿಲ್ಲ ಧನಂಜಯ. ನಾವು ಮರೆತಿಲ್ಲ ದುರ್ಯೋಧನ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಮೂರು ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ಶಬರಿ ಗವಯವನಿತ್ತ ಪ್ರಭುವೇ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತ್ತಾಳು. ಏನು ನಿನ್ನಯ ಲೀಲೆ ದೀನದಯಾಳು. ಶೀಘ್ರದಿಂದಾಗೃತನಾಗಿ ಎನ್ನ ಮೊರೆ ಕೇಳ.
ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀಲ ಶರಣ್ಯ ಅಗ್ನಿಸದಯ ಯಶೋಪತಿಯು ಅಪಮಾನವ ಸಹಿಸದೆ ಮರೆಂದರು ಅಂದು ಸದಯ ನಗೆದು ಸಮಾಚಾರವೇನು ಚೇಚೆ? ಈ ಚರಣದಡಿಯಲ್ಲಿ ಏಕೆ ಕುಳಿತು ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ ಯಾರು? ಗುರುಚಕ್ರೇಶ್ವರ. ಬಾವ ದುರ್ಯೋಧನ. ಯಾವಾಗ ಬಂದೆ? ಎಲ್ಲರೂ ಸೌಖ್ಯವೇ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಕೃಷ್ಣ, ದುರ್ಯೋಧನ ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರವಾಗದವನಂತೆ ಇದ್ದು ಈಗ ಈ ನಿನ್ನ ಪ್ರಾಣಮಿತ್ರನಾದ ಅರ್ಜುನನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀವು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ, ದುರ್ಯೋಧನ ಭಾರ್ಗರವ ಕಾಡ್ಗಿಚ್ಚಿನಂತೆ ಗುರು ಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು, ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸುವಂತೆ ಕೇಳಲು ನಾನಿಲ್ಲಿಗೆ ಬಂದಿರುವೆನು. ಏನು, ನಿಮಗೂ ಪಾಂಡವರಿಗೂ ಇದ್ದವೆ? ಇದೆಂತಹ ದುಡುಕಿನ ಕಾರ್ಯ ಭಾವ. ಬಲ್ಲೆಯ ಇಹಲೋಕದ ರಾಜರ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಲ್ಲದ ಮಾನವ ಅರ್ಜುನ.
ಭರತ ಕಂಡ ಪ್ರಳಯದಿಂದ ಭಯಾರಿಗೋ ಸಂತಾಪ ದೋರಿತ ಬೇಡಾಯಿ ಹಠ ಸಮರಸ ಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಭಯಾರಿಗೋ ಭರತ ಕಂಡ ಪ್ರಳಯದಿಂದ ಸಂತಾಪ ದೋರಿತ ಎಡಾಯಿ ಹಠ ಸಮರಸ ಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಭರತ ಭೂಮಿ ಆಳ ಬಯಸಿ ಸದಯ ರೋಡನೆ ಕ್ರೋಧವೇಸಗಿ ಭರತ ಭೂಮಿ ಆಳ ಬಯಸಿ ಬಂಧು ಬಳಗರ ಕದಿಂದ ಭರತ ಕಂಡ ಪ್ರಳಯದಿಂದ ಭಯಾರಿಗೋ ಸಂತಾಪ ದೋರಿತ ಬೇಡಾಯಿ ಹಠ ಸಮರಸ ಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಭಯಾರಿಗೋ ಭಯಾರಿಗೋ ದುರ್ಯೋಧನ ಕೇವಲ ನೆಲದ ಮೇಲಿನ ಆಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ, ನನ್ನ ಮಾತನ್ನು ಕೇಳು. ಕೃಷ್ಣ ದುರ್ಯೋಧನ, ಧರ್ಮ ಮತ್ತು ನೀತಿ ಶಾಸ್ತ್ರದಲ್ಲೇ ನಾನು ನಿನಗಿಂತಲೂ ನಿಪುಣನು. ಈಗ ನನಗೆ ಸಹಾಯ ಮಾಡುವೆಯೋ ಅಥವಾ ಮುಂದೆ ಬರುವ ಅನರ್ಥಗಳನ್ನು ಎದುರಿಸಲು ನೀನೇ ಸಿದ್ಧನಿರುವಾಗ ನನ್ನ ಹಿತವಚನಗಳು ನಿನಗೆ ರುಚಿಸುವುದಿಲ್ಲ. ಅರ್ಜುನ, ಪರಮಾತ್ಮ, ನೀನು ಕೂಡ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುತ್ತಿರುವುದು ಅಹುದು. ಜನಾರ್ದನ, ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು, ಆದ್ದರಿಂದ ಮೊದಲು ನನಗೆ ಸಹಾಯ ಮಾಡುದೇವಾ? ಸಾಧ್ಯವಿಲ್ಲ ಮುಕುಂದ, ನೀನು ನಮ್ಮೀರ್ವರಿಗೂ ಸಮಾನವಾದ ಬಂಧುವು. ಮೊದಲು ನಿನ್ನ ಬೆಳೆಗೆ ಯಾರು ಬಂದರೋ ಅವರ ಪಕ್ಷ ವಹಿಸುವುದು ವೀರೋಚಿತವಾದ ಧರ್ಮ. ಮೊದಲು ಬಂದವನು ನಾನು, ನನ್ನ ಪಕ್ಷ ವಹಿಸಿದರೆ ನೀನು ಧರ್ಮವನ್ನು ಪಾಲಿಸದಂತಾಗುವುದು. ಈ ಉಭಯ ಸಂಕಟಕ್ಕೆ ನಾನೇನು ಮಾಡಲಿ? ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಈತನಾದರೂ
ನಿನಗಿಂತ ಚಿಕ್ಕವನು ಇರಬಹುದು. ತನಗೆ ಬೇಕಾದದ್ದನ್ನು ಮೊದಲು ಕೇಳಿ ಪಡೆಯುವ ಅಧಿಕಾರ ಈತನಿಗಿರುವುದು. ಎಲ ಕಪಟಿ. ಇರಲಿ, ನಿಮ್ಮೀರ್ವರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ, ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಎದುಕುಲ ಚುನಾವಣೆ, ನಾನು ನಿನ್ನೇ ಅಪೇಕ್ಷಿಸುವೆನು. ಆಯುಧಗಳನ್ನು ಹಿಡಿಯುವಂತಿಲ್ಲ, ಯುದ್ಧ ಮಾಡುವಂತಿಲ್ಲ. ಈತನಿಂದ ನನಗೆ ಪ್ರಯೋಜನ. ಕೃಷ್ಣ ದುರ್ಯೋಧನ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮರ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯದೊಳವೇ ನನ್ನ ಪಕ್ಷ ವಹಿಸಲಿ. ಭಲೆ ಭಲೇ ದುರ್ಯೋಧನ, ನಿನ್ನ ಪರಾಕ್ರಮಕ್ಕೆ ತಕ್ಕದುದನ್ನೇ ಆರಿಸಿಕೊಂಡಿರುವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆ. ಕಪಟ ನಾಟಕ ಸೂತ್ರಧಾರಿ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೇ ಕಪಟ ಮೋಸವನ್ನು ನಾನರಿಯದವನೆಂದು ಭಾವಿಸಿದೆಯಾ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ ದುರ್ಯೋಧನ, ಬಳಿರೇ ನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಖಂಡ ಸ್ವತಂತ್ರ ಸಮರ ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸೇ ಮೃತ್ಯು ತಾಂಡವ ಪ್ರಳಯ ನೃತ್ಯ ಸಿಂಹನಾದ ಭರಣಿ ಸೋದುರ ಈ ಕೌರವೇಶ್ವರ ರಾಜ ಧರ್ಮ ಕಳಂಕ ಸಹಿಸಲಾರ ರಣದ ಆಯುಧವಂ ಧರಿಸದಿರೆ ಪಾಂಡವರ ಅದೆಂತು ಪಾಲಿಪೆಯೋ ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕಬಡ್ಡಿ ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ, ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಖ. ಹೀಗಿರುವಾಗ ನೀನು ನಮ್ಮಣ್ಣನ ಬೆರಳು ಸಾಧ್ಯವೇ? ಆದರೂ ಬಾಧಕವಿಲ್ಲ ಕೃಷ್ಣ, ಯುದ್ಧರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವತನ ಭ್ರಷ್ಟನಾದಿಯ ಎಚ್ಚರ. ದುರ್ಯೋಧನ, ಹೇಳಿದ ಮಾತಿನಂತೆ ಆಡಿದ ಮಾತಿಗೆ ಎಂದಾದರೂ ತಪ್ಪುವುದುಂಟೆ? ಅದು ನಿನಗೆ ತಿಳಿಯುವುದು. ಈಗ ಆ ಮಾತೆ ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆ. ಕೃಷ್ಣ ದುರ್ಯೋಧನ, ಏನು ನನ್ನ ನಿನ್ನ ಭೇಟೆ ಸಮರಾಂಗಣದಲ್ಲಿ? ನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ
ಭಕ್ತರ ಪೊರೆವ ಭಗವಂತನೆ ಮುಕ್ತಿಯ ಕೊಡುವ ಮುರಾರಿಯೇ ಭಕ್ತರ ಪೊರೆವ ಭಗವಂತನೆ ಮುಕ್ತಿಯ ಕೊಡುವ ಮುರಾರಿಯೇ ಭಕ್ತರ ಪೊರೆವ ತಾರುಣ್ಯ ಗುಣಶೀಲ ನವಚೇತನ ಕಂಜದಲಾತಾಕ್ಷ ಮನಮೋಹನ ತಾರುಣ್ಯ ಗುಣಶೀಲ ನವಚೇತನ ಕಂಜದಲಾತಾಕ್ಷ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕಂಜದಲಾತಾಕ್ಷ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು ನನ್ನ ಪ್ರಾಣಸಖನು ಬಂಧುವಾದ ಭಗವಾನ್ ವಾಸುದೇವನು ನನ್ನ ಪಕ್ಷವನ್ನು ವಹಿಸಿದನು. ಇನ್ನು ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು ಸಫಲವಾಯಿತು. ಅರ್ಜುನ ಅರ್ಜುನ ವಾಸುದೇವ ಪರಮಾತ್ಮ ಅರ್ಜುನ ಪರಮಾತ್ಮ ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದಲೇ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೇಲ ಪಾರ್ಥ. ಪರಮಾತ್ಮ, ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನನು. ಅದು ಹೇಗೆ? ಮಾಧವ ನಿನ್ನಯ ದಯದೆ ಪರಮಾತ್ಮ ಅರ್ಜುನ ಮಾಧವ ನಿನ್ನಯ ದಯದೆ ಪರಮಾತ್ಮ ಪರಮಾತ್ಮ ಒಂದು ಜಯವೇ ಜನಾದೆ ಮುರ ಹರಿ ನಿನ್ನಯ ಒಲು ನಯ ಬಾಲಾದೆ ಪರಮಾತ್ಮ ಅರ್ಜುನ ಮುರ ಹರಿ ನಿನ್ನಯ ಒಲು ನಯ ಬಾಲಾದೆ ಮಾನವ ಕಾತುರವೇತಗೆ ವಿಜಯ ವಿಜಯ ಕಾತುರವೇತಗೆ ವಿಜಯ ಕುಲರದುಳು ಗಾಂಡೀವ ಹಿಡಿದಿಹೆಯೋ ದೃಢದೆ ಅರ್ಜುನ ಪರಮಾತ್ಮ ಕರದುಳು ಗಾಂಡೀವ
ಮಾಡು ತೀರದಿ ನೆನೆಸಿ ಆತ ಎದೆಗೆಡದಿರು ಜೋಕೆ ಕಡು ನೀರನಿ ನೆನೆಸಿ ಆತುರವೇತಗೆ ವಿಜಯ ವಿಜಯ ಆತುರವೇತಗೆ ವಿಜಯ ವಿಜಯಕ್ಕೆ ಕಾರಣ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ಈ ನಿನ್ನ ವರದಾಸ್ತವು ನನ್ನ ರಥಾಶ್ವದ ರೊದ್ದುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಲಿಯುತ್ತಿರುವುದನ್ನು. ಅರ್ಜುನ ಪರಮಾತ್ಮ, ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ.
ಧನ್ಯನಾದೆನು ವಾಸುದೇವ, ಧನ್ಯನಾದೆನು, ಧನ್ಯನಾದೆನ ಹರಿಯೇ, ಧನ್ಯನಾದೆನ ಪರಮಾತ್ಮ. ಅರ್ಜುನ, ಸಮಾಚಾರಗಳನ್ನು ಧರ್ಮರಾಜಾದಿಗಳಿಗೆ ತಿಳಿಸು. ಅಪ್ಪಣೆ ವಾಸುದೇವಾ.